ಬಿಜೆಪಿ ಪ್ರಣಾಳಿಕೆಯಲ್ಲಿ ಅಭಿವೃದ್ಧಿ ಅಂತ ಒಂದು ವಿಷಯವೇ ಇದ್ದಂತೆ ಕಾಣಿಸ್ತಾ ಇಲ್ಲ. ಬಿಜೆಪಿ ಅವರು ಕೇವಲ ಭಾವನಾತ್ಮಕ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಕಟಿ ಲವ್ ಜಿಹಾದ್ ಹೋರಾಟದ ಹೇಳಿಕೆಗಳಿಗೆ ಪ್ರಿಯಾಂಕರಿಗೆ ಇಡಿಯಾಗಿ ಲವ್ ಜಿಹಾದ್ ಜಕ್ಕಾಕಿಟ್ಟು ಹಿಂದುತ್ವದ ಹೇಳ್ತಾರೆ. ಇವರು ಇದೇ ಅಜೆಂಡಾ ಮೇಲೆ ಬಿಜೆಪಿ ಚುನಾವಣೆಗೆ ಬರುತ್ತೆ. ಅಭಿವೃದ್ಧಿ ವಿಚಾರ ಬಿಜೆಪಿ ನಾಯಕರಿಗೆ ಬೇಕಾಗೇ ಇರಲ್ಲ. ಚುನಾವಣೆಯಲ್ಲಿ ಪರೇಶ್ ಮೇಸ್ತಾ ವಿಚಾರ ಎತ್ತಿದ್ರು, ಈಗ ಅಂತದೇ ವಿಚಾರವನ್ನ ಎತ್ತೋದಕ್ಕೆ ಹೊರಟಿದ್ದಾರೆ. ಇವರು ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕ ಪ್ರಿಯಾಂಕರಿಗೆ ಈ ತರ ಹಿಡಿದಿದ್ದಾರೆ. ಈ ಸಲಹೆ ಏನು ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಕೊಟ್ಟಿದ್ರೆ ನಿರ್ಲಕ್ಷ್ಯ ಮಾಡಬಹುದಾಗಿತ್ತು ನಾವು, ಆದರೆ ಇದನ್ನ ಪ್ರತಿಪಾದಿಸ್ತಾ ಇರೋದು ರಾಜ್ಯ ಬಿಜೆಪಿ ಅಧ್ಯಕ್ಷರು ಹಾಗೂ ಸಂಸದರು. ಇದರಲ್ಲಿ ಎರಡು ವಿಚಾರ ಭಾಳ ಎದ್ದು ಕಾಣುತ್ತೆ. ಒಂದನೇದೇನಪ್ಪ ಅಂದರೆ ಕಳೆದ 8 ವರ್ಷ ಮೋದಿ ಸರ್ಕಾರ ಮತ್ತು 3 ವರ್ಷದ ಇವ್ರ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಲಾರ್ದ ಕಾರಣ ಇವರು ಇಂಥ ಇಶ್ಯೂಗೆ ಮೊರೆ ಹೋಗಬೇಕಾಗಿರೋ ಅನಿವಾರ್ಯತೆ ಇದೆ ಅಂತ ಎದ್ದು ಕಾಣುತ್ತೆ ಒಂದನೇದು. ಎರಡನೇದು, ಈ ನಮ್ಮ ಕರ್ನಾಟಕ ಮುಂಬರುವ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇವರು ಚುನಾವಣೆ ಎದುರಿಸ್ತಾರೆ ಅಂದ್ಬಿಟ್ಟು ಇದು ಒಂದು ದಿಕ್ಸೂಚಿಯಾಗಿದೆ. ಇದು ಇವರಿಗೆ ಯಾವುದೇ ಆದಂಥ ಯಾವುದೇ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಗತಿ ಬಗ್ಗೆ ಒಂದು ನೀಲಿ ನಕ್ಷೆ ಇಲ್ಲ ಅಂತ ಭಾಳ ಎದ್ದು ಕಾಣುತ್ತೆ. ಯುವಕರ ಭವಿಷ್ಯವನ್ನು ಸುಧಾರಣೆ ಮಾಡೋದು ಯಾವ ನಿಟ್ಟಿನಲ್ಲಿ ಅಂತಲೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಯೋಜನೆ ಇಲ್ಲ. ಬಡವ್ರ ಪರವಾಗಿ ಅವರು ಕೆಲಸ ಮಾಡಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು, ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕಂದ್ಬಿಟ್ಟು ಯಾವುದೇ ರೀತಿಯಾದಂಥ ಮ್ಯಾನಿಫೆಸ್ಟೋನಲ್ಲಿ ಅಜೆಂಡಾನೂ ಇಟ್ಕೊಳಂಗಿಲ್ಲ. ವೆರಿ ಕ್ಲಿಯರ್ಲಿ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ನಡೆಯೋದು ಕೋಮದ ದ್ವೇಷದ ಮೇಲೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕರ್ನಾಟಕದ ಜನರಿಗೆ ಕಳಿಸ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಅಜಾನು, ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ನಿಮ್ಮ ಮಾವಿನಕಾಯಿ ವಿಷಯ ಇವೇ ಮಾಡೋದು ಹೊರತು ಯುವಕರ ಭವಿಷ್ಯ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಉದ್ಯೋಗ ಕೊಡಿಸೋದ್ರ ಬಗ್ಗೆ ಯಾವುದೇ ಆದಂಥ ಅವರಿಗೆ ಆಸಕ್ತಿ ಇಲ್ಲ. ಕಳೆದ ಚುನಾವಣೆಯಲ್ಲಿ ಪರೇಶ್ ಮೇಸ್ತಾ ಹೇಗೆ ಇವರು ಬಲಿಪಶು ಮಾಡಿದ್ರು, ಆ ಇಶ್ಯೂನ ತಗೊಂಡೋಗಿ ಹೇಗೆ ಇವರು ರಾಜಕೀಯ ಲಾಭ ಪಡೆದ್ರು, ಅದೇ ರೀತಿಯಲ್ಲಿ ಇವರು ಈ ಸರಿನೂ ಮಾಡಬೇಕಂತ ಹೊರಟಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮತ್ತು ಇದನ್ನು ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇಂಥ ಅಜೆಂಡಾಗಳನ್ನು ನಾವು ಯಾವುದೇ ರೀತಿಯಾಗಿ ನಾವು ನಮ್ಮ ರಾಜ್ಯದಲ್ಲಿ ಅಲೋ ಮಾಡಲ್ಲ. ನಮಗೇನಿದ್ರು ಕರ್ನಾಟಕ ಮುಖ್ಯ, ಕರ್ನಾಟಕದ ಜನರ ಹಿತಾಸಕ್ತಿ ಮುಖ್ಯ, ಕರ್ನಾಟಕದ ಯುವಕರ ಭವಿಷ್ಯ ಮುಖ್ಯ. ಈ ಸಲಹೆ ಏನು ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಕೊಟ್ಟಿದ್ರೆ ನಿರ್ಲಕ್ಷ್ಯ ಮಾಡ್ಬೋದಾಗಿತ್ತು ನಾವು, ಆದರೆ ಇದನ್ನ ಪ್ರತಿಪಾದಿಸ್ತಾ ಇರೋದು ರಾಜ್ಯ ಬಿಜೆಪಿ ಅಧ್ಯಕ್ಷರು ಹಾಗೂ ಸಂಸದರು.